ಬೆಳಿಗ್ಗೆ ಆದಂತಹ ಘಟನೆ ಬಗ್ಗೆ ಮಾತನಾಡೋದಕ್ಕೆ ಅವರು ಕೋಚ್ ಅವರ ಪತ್ನಿ ಶ್ವೇತಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಬೆಳಿಗ್ಗೆ ನೀವು ಸ್ಟೇಡಿಯಂಗೆ ಹೋಗ್ತೀರಿ, ಅಲ್ಲಿ ಬಿಂದು ಅವರನ್ನ ಏಕಾಏಕಿ ಬೈಯೋದಕ್ಕೆ ಶುರು ಮಾಡ್ತೀರಿ, ಏನು ಹಿನ್ನೆಲೆ, ಏನು ಏನಾಯಿತು, ಘಟನೆ ಏನಿದು ಸರ್? ಇದು ಆಲ್ಮೋಸ್ಟ್ ಒಂದು ವಾರ ಆಯ್ತು ಸರ್. ಆಕ್ಚುಲಿ ಅಥ್ಲೆಟಿಕ್ಸ್, ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಹಾ ಸರ್, ಅಥ್ಲೆಟಿಕ್ಸ್ ಇದು ಇದು ಕಂಠೀರವ ಅಥ್ಲೆಟಿಕ್ಸ್ ಸ್ಟೇಡಿಯಂ ಒಂದು ಗ್ರೂಪ್ ಇದೆ ಸರ್, ಕೋಚಸ್. ಅದರಲ್ಲಿ ನಾನೇನು ಇನ್ವಾಲ್ವ್ಮೆಂಟ್ ಇಲ್ಲ ಸರ್, ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ. ಅದರಲ್ಲಿ ನಮ್ ಹಸ್ಬೆಂಡ್ ಇದಾರೆ, ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಅಥ್ಲೆಟಿಕ್ ಕೋಚ್. ಅವರು ಒಬ್ರು ಕೋಚ್ ಬಿಂದುರಾಣಿ ಅವರು, ಆಯ್ತಾ? ಅದರಲ್ಲಿ ಇವರು ಏನಂದ್ರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ಹಾಕೊಂಡಿರೋದು, ಇವರು ಖೇಲ್ ರತ್ನ ಅವಾರ್ಡಿ, 19 ಟೈಮ್ಸ್ ಬೆಸ್ಟ್ ಅಥ್ಲೀಟ್, ಆಮೇಲೆ ಏಷ್ಯನ್ ಗೇಮ್ಸ್ 5 ಗೋಲ್ಡ್ ಮೆಡಲ್, ಆಮೇಲೆ 200+ ಎಕ್ಸ್ಟ್ರಾ ಮೆಡಲ್ಸ್, ಇಂಟರ್ನ್ಯಾಷನಲ್ ಬೇರೆ ಬೇರೆ ಪುರಸ್ಕಾರ ಇವೆಲ್ಲ ಹಾಕೊಂಡಿದ್ರು ಸರ್, ಆಯ್ತಾ? ಸೊ ನಮಗೆ ಅದು ಗೊತ್ತಿರ್ಲಿಲ್ಲ, ಯಾಕಂದ್ರೆ ಸರ್ ಒಂದೇ ಸ್ಟೇಡಿಯಂ ಅಲ್ಲಿ ಅಂತ ದೊಡ್ಡ ಸೆಲಿಬ್ರಿಟಿ ಇರ್ಬೇಕಾದಾಗ ನಮಗೆ ಅನ್ಅವೇರ್ ಆಗಿದ್ದಾಗ ನಮಗೂ ಗೊತ್ತಾದ್ರೆ ಅವ್ರ ಕಡೆಯಿಂದ ನಮ್ಗೊಂದು ಗೈಡೆನ್ಸು, ಒಂದು ಕರೆಕ್ಟ್ ಆಗಿರೋ ಇರೋ ಏನೇ ಇರ್ಲಿ ಸರ್, ಅವರಿಂದ ಅಡ್ವೈಸ್, ಗೈಡೆನ್ಸ್, ಮೋಟಿವೇಶನ್ ಸಿಕ್ಕರೆ ನಮಗೂ ಒಳ್ಳೇದಲ್ಲ ಅಂತ. ಹಾಗಾಗಿ ಯತೀಶ್ ಅವರು ಅದನ್ನ ಮೆಸೇಜ್ ಹಾಕಿದ್ರು, ಮೇಡಮ್ ಈ ತರ ಮಾಡಿದೀರಾ, ನಿಜಾನ ಪ್ರೂವ್ ನಿಮ್ದು ಇದೆಯಾ, ಎಲ್ಲಿ ತೋರಿಸ್ತೀರಾ ಅಂತ. ಯಾಕಂದ್ರೆ ನಮ್ಮ ಹತ್ರನೂ ಸ್ಟೂಡೆಂಟ್ಸ್ ಇದಾರೆ, ಅವ್ರಿಗೂ ಒಂದ್ ಮೋಟಿವೇಟ್ ಆಗ್ಲಿ ಅಂತ ಮೇಡಮ್. ಅಷ್ಟೇ ಸರ್ ಆಗಿತ್ತು. ಆಮೇಲೆ ಏನಾಯ್ತು, ಅದಾದ್ಮೇಲೆ ಅವರು ಎಕ್ಸ್ಪ್ಲನೇಷನ್ ಏನ್ ಕೊಟ್ರೋ ಏನ್ ಬಿಟ್ರೋ ನನಗ್ ಗೊತ್ತಿಲ್ಲ ಸರ್. ಏಕಾಏಕಿ ರಾತ್ರಿ 10 ಗಂಟೆಗೆ ಅವತ್ತು ಒಂದ್ 3-4 ದಿವಸ ಹಿಂದೆ ಅವ್ರ ಹಸ್ಬೆಂಡ್ ಅವ್ರು ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು ನೀನ್ ಯಾವನ್ ಕೇಳವನು, ಅವಳು ಏನಾದ್ರು ಹಾಕೋತಾಳೆ, ಅದು ಇವ್ರು ಹೇಳಿದ್ ಇಷ್ಟೇ ಸರ್, ನಿಮ್ ಹತ್ರ ಮಾತಾಡಕ್ ನನ್ಗೆ ಏನಿಲ್ಲ ಸರ್, ನೀವು ಕೋಚು ಅಲ್ಲ, ಈ ತರ ಕೇಳ್ಬೇಡಿ, ಏನಿದ್ರು ಗ್ರೂಪ್ ಅಲ್ಲಿ ಕೇಳಿದಿರ ಅಲ್ಲೇ ಮೆಸೇಜ್ ಮಾಡಿ ಕ್ಲಾರಿಫಿಕೇಶನ್ ಕೊಟ್ಬಿಡಿ ಸರ್, ಈ ತರ ಮಾತಾಡ್ಬೇಡಿ, ನೀನ್ ಯಾವನು ಅನ್ನೋಷ್ಟೊತ್ತಿಗೆ ಫೋನ್ ಅವರು ಕಟ್ ಮಾಡಿ, ಆಮೇಲೆ ಅದಾದ್ಮೇಲೆ ಫೋನ್ ರಿಸೀವ್ ಮಾಡಿದ್ ಯತೀಶ್ ಅವರೇ ಫಸ್ಟ್. ನೀವು ಮಾಡಿದ್ರ ಆಮೇಲೆ ಅವರು ಸರ್, ಒಂದ್ ನಿಮಿಷ ಸರ್ ಹೇಳ್ತೀನಿ ಎಲ್ಲಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಸರ್. ನಾನು ಯತೀಶ್ ಅವರೇ ಫಸ್ಟ್ ಫೋನ್ ಮಾಡಿದ್ ಸರ್, ಫೋನ್ ರಿಸೀವ್ ಮಾಡಿದ್ ಅವ್ರ ಗಂಡ ಫೋನ್ ಮಾಡಿದಾಗ. ಅವರು ಒಂದು ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಪೋರ್ಟ್ಸ್ ಪರ್ಸನ್ ಅಲ್ಲ. ಇವಾಗ ಬಿಂದು ಮೇಡಮ್ ಅವರು ಮತ್ತೆ ಯತೀಶ್ ಅವರು ಫೋನ್ ಕಾನ್ವರ್ಸೇಷನ್ ಅಲ್ಲಿ ಮಾತಾಡಿದಾಗ ಸರಿ ಸರ್ ಅದು ಅವ್ರ ಮ್ಯಾಟರ್ ಸರ್, ಅದು ಕೋಚಸ್ ಮ್ಯಾಟರ್, ನಾನೇನಿದ್ರಲ್ಲಿ ಅಲ್ವಾ ಸರ್. ಸೊ ಆದರೆ ಅವ್ರ ಹಸ್ಬೆಂಡ್ ಎಂಟ್ರಿ ಆದ್ರು, ನೀನೇನು ನೀನ್ ಯಾವನ್ ಕೇಳೋನು, ನಾವ್ ಇಷ್ಟೇ ಕೇಳಿ ಸರ್, ನಿಮ್ದು ಇದ್ರೆ ಪ್ರೂವ್ ಮಾಡ್ಕೊಂಡ್ಬಿಡಿ ಗ್ರೂಪ್ ಅಲ್ಲಿ, ನಮಗೂ ಸಂತೋಷ ಅಲ್ಲ ಸರ್ ಇಂಥ ದೊಡ್ಡ ಅಥ್ಲೀಟ್ ಇರೋದು ನಮ್ ಜೊತೆಗೆ ಅಂತ ಮಾಡಿದ್ದು. ಅದಕ್ಕೆ ಅವ್ರು ರಿಪ್ಲೈ ಕೊಡ್ದಲೆ ಪರ್ಸನಲ್ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಅವ್ರ ಹಸ್ಬೆಂಡ್ ಇಲ್ದಾಗ ನಾನ್ ಮಾತಾಡ್ದೆ, ಏನ್ ಈ ತರ ಮಾತಾಡ್ತಾ ಇದ್ದೀರಾ ನೀವು, ಕೇಳಿದಕ್ಕೆ ಉತ್ತರ ಕೊಡಿ ಏನಕ್ಕೆ ಅಂತ ಅಂದಾಗ ಅದು ಅವರು ಬೇರೆಯವ್ರ ಕಡೆಯಿಂದ ಎಲ್ಲ ಕಾಲ್ ಮಾಡಿಸಿ ಎಲ್ಲ ಮಾಡಿ ಇದಕ್ ಮುಂಚೆ ಥ್ರೆಟ್ ಅನ್ನು ಮಾಡಿಸಿ ನಮ್ಮನ್ನ, ನಾವ್ ಯಾಕೆ ಸರ್ ಸುಮ್ನೆ ಕುತ್ಕೋಬೇಕು, ನಿಜ ಇದ್ರೆ ನಿಜ ಹೇಳ್ಬಿಟ್ರೆ ಸರ್ ಎಷ್ಟು ಸಂತೋಷವಾಗಿರುತ್ತೆ ಸರ್, ಇಂಥ ದೊಡ್ಡ ಅಥ್ಲೀಟ್ ಜೊತೆಗೆ ಇರಕ್ಕೆ. ನಿಜ ಹೇಳಿಲ್ಲ ಏನಿಲ್ಲ ಸರ್, ಏಕಾಏಕಿ ಅವ್ರ ಫೋನ್ ಇಂದ ಹಿಂದೆ ಬ್ಯಾಕ್ ಗ್ರೌಂಡ್ ಇಂದ ಇದೆಲ್ಲ ಮಾಡ್ಕೊಂಡ್ ಬಂದ್ರು. ಆಮೇಲೆ ಬೆಳಗ್ಗೆ 5:30 ಸರ್ ಫಸ್ಟ್ ನಾರ್ಮಲ್ ಆಗಿ ಕೇಳಿದೀವಿ, ಅದಾದ್ಮೇಲೆ ಅವರೇ ಏ ಏನಾದ್ರು ಮಾಡ್ಕೋತೀವಿ, ನೀನ್ ಯಾರು ಕೇಳೋರು ಸರ್, ಯಾರು ಕೇಳ್ತಾರೋ ಬಿಡ್ತಾರೋ ಸರ್, ಸೋಷಿಯಲ್ ಮೀಡಿಯಾ ಇಸ್ ಅ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಂಡ್ ಮೀಡಿಯಾ ಇಸ್ ಅ ರೆಸ್ಪಾನ್ಸಿಬಲ್ ಪಿಲ್ಲರ್ ಫಾರ್ ದ ಪ್ಲಾಟ್ಫಾರ್ಮ್ ಸರ್, ಫ್ಯಾಕ್ಟ್ಸ್ ಕೇಳ್ಬಾರ್ದ ಸರ್, ನಾವು ಫ್ಯಾಕ್ಟ್ಸ್ ಕೇಳಿದಕ್ಕೆ ಇಷ್ಟು ತಪ್ಪಾಗೋಯ್ತಾ? ನಾನ್ ನಾರ್ಮಲ್ ಆಗಿ ಮಾತಾಡುವಾಗ ಅವ್ರು ರ್ಯಾಶ್ ಆದ್ರೆ ಸರ್, ನಾನು ರ್ಯಾಶ್ ಆದ್ರೆ ಹಸ್ಬೆಂಡ್ ಯಾಕೆ ಇನ್ವಾಲ್ವ್ ಆಗ್ಬೇಕು? ಅದಕ್ಕೆ ನಾನು ಒಂದು ವೈಫ್ ಆಗಿ ನಾನು ಇನ್ವಾಲ್ವ್ ಆದೆ ಸರ್, ಅಷ್ಟೇ ಆಗಿರೋದು. ಅದಾದ್ಮೇಲೆ ಅದಕ್ ಮುಂಚೆ 2017 ಅಲ್ಲಿ ನಮ್ದು ಬಾಕ್ಸ್ ಕೊಟ್ಟಿದ್ರು ಒಬ್ರು, ಇನ್ನೊಬ್ರು ಕೋಚ್ ನಮ್ಗೆ ಬಾಕ್ಸ್ ಅಲಾಟ್ ಮಾಡಿದ್ರು ನಮ್ ಇಕ್ವಿಪ್ಮೆಂಟ್ಸ್ ಇಟ್ಕೊಳಕ್ಕೆ, ವರ್ತ್ 1 lakh rupees. ಅದನ್ನ ಇವ್ರು ಯಾರಿಗೂ ಗೊತ್ತಿಲ್ದಲೆ ಅಲ್ಲ, ಎಲ್ರಿಗೂ ಗೊತ್ತಿಟ್ಕೊಂಡೇನೆ ನಮ್ ಲಾಕ್ ಹೊಡೆದು ಲಾಕ್ ಚೇಂಜ್ ಮಾಡಿ ಎಲ್ಲ ಇಕ್ವಿಪ್ಮೆಂಟ್ಸ್ ಕಳ್ತನ ಮಾಡ್ಕೊಂಡು ತಗೊಂಡು, ಯತೀಶ್ ಅವರೇ ಕಳ್ಳ, ಯತೀಶ್ ಅವ್ರ ಕಳ್ತನ ಮಾಡ್ತಾವ್ರೆ, ಸ್ಟೇಡಿಯಂ ಅಲ್ಲಿ ಇರೋ ಬರೋದೆಲ್ಲ ಇಕ್ವಿಪ್ಮೆಂಟ್ಸ್ ತಗೊಂಡ್ ಹೋಗಿ ಮಾರ್ಕೊಂಡು ಜೀವನ ಮಾಡ್ತಾವ್ನೆ ಅಂತ ಹೇಳಿದ್ರು. ಅದಕ್ಕೂ ಸುಮ್ನೆ ಇದೀವಿ ಸರ್, ಯಾಕಂದ್ರೆ ಕಂಪ್ಲೇಂಟ್ ಮಾಡ್ಲಿಲ್ವಾ ಅವಾಗ ಸರ್? ಸರ್ ಅದೇ ಸರ್, ನಾವು ಕಂಪ್ಲೇಂಟ್ ಏನೇ ಮಾಡಕ್ಕಿಂತ ಮುಂಚೆ ಸರ್ ಸೀನಿಯರ್ಸ್ ಅನ್ನೋರು ಇರ್ತಾರೆ ತಾನೆ, ಇದಕ್ಕೊಂದ್ ಸೀನಿಯರಿಟಿ ಇರುತ್ತೆ ತಾನೆ ಸರ್, ಸೀನಿಯರ್ಸ್ ಗೆ ನಾವು ಅಡ್ವೈಸ್ ಕೇಳಿದ್ವಿ ಸರ್ ಹಿಂಗ್ ಮಾಡ್ತಾರೆ, ಯಾಕಂದ್ರೆ ಬೆಳೆಸೋದ್ರಿಂದ ಏನ್ ಇಂಪಾರ್ಟೆಂಟ್ ಇಲ್ಲ ಸರ್, ದೊಡ್ಡದಲ್ಲ ಇದು ಬೆಳೆಸೋದು, ಇದು ದೊಡ್ಡದು ಅಸಹ್ಯ ಸರ್ ನಮ್ಗೆ ಈ ತರ ನಡೆದಿದ್ದು, ಒಂದ್ ಸ್ಪೋರ್ಟ್ಸ್ ಫ್ರಿಟರ್ನಿಟಿ ನಲ್ಲಿ ಅದು ಅಸಹ್ಯ ಇದು, ಆಯ್ತಾ? ಸೊ ಸೀನಿಯರ್ಸ್ ಕೇಳಿದ್ವಿ ಸರ್ ಏನ್ ಸರ್ ಮಾಡೋಣ ಈ ತರ ಹೇಳ್ತಾ ಇದಾರೆ, ಏನ್ ಸರ್ ಇದಕ್ ಪರಿಹಾರ, ಏ ಹೋಗ್ಲಿ ಬಿಟ್ಬಿಡು ಯತೀಶ್, ಹೋಗ್ಲಿ ಬಿಟ್ಬಿಡಿ, ಏನು ಕೇಳಕ್ ಹೋಗ್ಬಿಡಿ, ನಾವ್ ರಿಎಂಬರ್ಸ್ಮೆಂಟ್ ಮಾಡ್ತೀವಿ, ಇದನ್ನ ದೊಡ್ಡದಾಗ ಮಾಡಕ್ ಹೋಗ್ಬಿಡಿ, ನಿನ್ ಗೊತ್ತಲ್ಲ ಅವ್ಳು ಹಿಂಗೆ ಹಂಗೆ ಅಂತ ಹೇಳು ಸರ್, ಪರ್ಸನಲ್ ಮ್ಯಾಟ್ರು, ನಾವೇನು ಮಾತಾಡ್ಬಾರ್ದು ಅಂತಾನೆ ಇದ್ದಿ. ಅದಾದ್ಮೇಲೆ ಈಗಲೂ ಕೂಡ ಹಂಗೆ ಹಂಗೆ ಮಾಡ್ಕೊಳ್ಳೋವಾಗ ಸರ್, ಅಫ್ಕೋರ್ಸ್ ನಾನು ನನಗೆ
ಥೈರಾಯ್ಡ್ ಇದೆ, ನಾನು ಉತ್ತರ ಕರ್ನಾಟಕದವಳು, ನಾನು ಹೈಪರ್ ಆಗ್ತೀನಿ, ನಾನು ಮಾತಾಡೋ ಶೈಲಿನೂ ಸ್ವಲ್ಪ ರಫ್ ಆಗಿರ್ಬೋದು, ಆದ್ರೆ ಸರ್ ನಾವು ಕಾಮ್ ಆಗಿ ಮಾತಾಡಿದೀವಿ ಸರ್, ಏನು ಕೇಳಿಲ್ಲ. ಹೌದು ಸರ್ ತೋರಿಸಿದೀನಿ, ಯಾಕಂದ್ರೆ ಅವ್ರು ನಮ್ ಗಂಡನ್ ಥ್ರೆಟನ್ ಮಾಡಿದ್ರು. ಒಂದ್ನಿಮಿಷ ಅವರು ಮಾತಾಡ್ತಾ ಇದ್ದಾರೆ ಸರ್, ಅವ್ರ ಗಂಡ ಮಾತಾಡಿದಕ್ ಮಾತಾಡಿದ್ರು, ವಿಡಿಯೋ ಕಾಲ್ ಅಲ್ಲಿ ಹೇಳ್ತಾ ನಾವು ಫೋನೇ ಮಾಡಿಲ್ಲ, ಅದಕ್ ಪ್ರೂಫ್ ಇದೆ ಸರ್. ನಾವು ಲಾಯರ್ಗೂ ಮಾತಾಡಿದೀವಿ, ಅವ್ರು ಎಷ್ಟು ದೂರ ಬೆಳೆಸ್ಕೊಂಡು ಹೋಗ್ತಾರ ಅಷ್ಟು ದೂರ ರೆಡಿ ಇದೆ. ಆಮೇಲೆ ಇನ್ನೊಂದ್ ಸರ್, ಫ್ಯಾಕ್ಸ್ ಇಟ್ಕೊಳ್ದಲೆ ನಾವೇನು ಮಾತಾಡ್ತಾ ಇಲ್ಲ ಸರ್. ಇಂಡಿಯನ್ ಆಲ್ ಇಂಡಿಯಾ ಅಥ್ಲೆಟಿಕ್ಸ್ ಫೆಡರೇಷನ್ ಅವ್ರಿಗೆ ಇಮೇಲ್ ಕಳಿಸಿದೆ, ಈ ತರ ನಿಜವಾಗ್ಲೂ ಈ ತರ ಒಂದ್ ಪರ್ಸನ್ ಇದಾರಾ ಪರ್ಫಾರ್ಮ್ ಮಾಡಿರೋರು ಅಂತ ಅಲ್ಲೂ ಕಳಿಸಿದೆ. ಆಮೇಲೆ ವರ್ಲ್ಡ್ ಅಥ್ಲೆಟಿಕ್ ಸೆಂಟರ್ ಅಲ್ಲಿ ಕೂಡ ಇವ್ರ ಪ್ರೊಫೈಲ್ ಇದೆ ಸರ್. ಓಕೆ, ಎಷ್ಟು ಮೆಡಲ್ ಮಾಡಿದಾರೆ ಇವ್ರು ಎಲ್ಲ. ನಾನು ಇಷ್ಟ ಅದು ಸರ್ ವಿಡಿಯೋದಲ್ಲಿ ಅದನ್ನು ಹೇಳಿದೀನಲ್ಲ ಸರ್, ನೀನು ಪ್ರೂವ್ ಮಾಡ್ಕೊಂಡ್ಬಿಟ್ರೆ ನಿಂದೆಲ್ಲ ಪರ್ಫಾರ್ಮೆನ್ಸ್, ನಾನು ಅವಳಿಗೆ ಪಬ್ಲಿಕ್ ಅಲ್ಲಿ ಕಾಲ್ ಮುಗಿತೀನಿ. ಅವ್ಳು ದೊಡ್ಡ ಅವ್ರು ಹೇಳ್ತಾ ಇದಾರೆ, ಅವ್ರು ಹೇಳ್ತಾ ಇದಾರೆ ಅಸೋಸಿಯೇಷನ್ ಅವ್ರು ಕೇಳಲಿ, ಅದಕ್ಕೆ ಏನು ಉತ್ತರ ಬೇಕೋ ನಾನು ಕೊಡ್ತೀನಿ. ಸರ್ ನಾನು ಅದೇ ಹೇಳ್ತಾ ಇರೋ ಸರ್, ಅಸೋಸಿಯೇಷನ್ ಅವ್ರು ಕೇಳಿ ಸರ್, ಅವ್ರ ಗಂಡ ಇನ್ವಾಲ್ವ್ ಆಗಿದ್ದಕ್ಕೆ ನಾನಾಗಿದ್ದೆ ಸರ್. ಅಸೋಸಿಯೇಷನ್ ಅವ್ರು ಎತ್ತಿಗೂ ಕ್ವಶನ್ ಮಾಡಿ, ಅದೇ ಅಸೋಸಿಯೇಷನ್ ಯಾಕೆ ಇಷ್ಟು ದಿನ ಎಲ್ಲ ಗೊತ್ತಿಟ್ಕೊಂಡು ಇದು ಒಂದ್ ತಿಂಗಳಿಂದ ಜನರೇಟ್ ಆಗಿ ಒಂದ್ ತಿಂಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇದು ಹಾಕೊಂಡಿದ್ದಾರೆ ಮೇಡಮ್ ಅವರು. ಓಕೆ, ಅದು ನಿಮ್ಮ ಹತ್ರ ಇದೆಯಾ? ಹೌದು ಸರ್ ಇದೆ, ಎಲ್ಲ ಏನೇನು ಹಾಕಿದ್ದಾರೆ ಅಂತ ಕಳ್ಸಿಕೊಡ್ಬೋದಾ ಸರ್? ಫೈನ್ ಸರ್, ಎಲ್ಲ ಕಳ್ಸು ಕೊಡ್ತೀವಿ. ಆಮೇಲೆ ಅವ್ರು ಎಷ್ಟು ಲೀಗಲ್ ಆಗಿ ಸರ್. ಇನ್ನೊಂದು ಸರ್, ಒಂದು ಒಂದು ವಿಚಾರ ನಿಮಗೆ ಹೇಳಲೇಬೇಕು. ನಾನು ಒಂದು ಇಂಟರ್ನ್ಯಾಷನಲ್ ಟೆನಿಸ್ ಅಥ್ಲೀಟ್ ಆಯ್ತಾ, ನನಗೂ 2004 ಅಲ್ಲಿ ಕೆ ಒ ಅವಾರ್ಡ್ ಆಗಿದೆ ಆಯ್ತಾ. ಸೊ ನಾನು ಇಷ್ಟೊಂದು ಇರ್ರೆಸ್ಪಾನ್ಸಿಬಲ್ ಕಮೆಂಟ್ಸ್ ಎಲ್ಲ ಆ ತರ ಹೋಗಿ ಮಾಡೋದು ನನಗೂ ಅದು ಶೋಭೆ ತರಲ್ಲ ಸರ್. ನಾವು ಫ್ಯಾಕ್ಸ್ ಇಟ್ಕೊಂಡೆ ಮಾತಾಡ್ತಾ ಇರೋದು ಆಯ್ತಾ ಸರ್. ಅವರು ನಾವು ಏನು ಕೇಳಿಲ್ಲ ಸರ್, ಅವರೇ ಎಗರಿದ್ ಒಂದ್ ವಾರದಿಂದ ಎಗರ್ತವ್ರೆ. ಓಕೆ, ಏನ್ ಸರ್ ಆಗುತ್ತೆ ಗ್ರೂಪ್ ಅಲ್ಲಿ? ನಿಮ್ಮ ಹಸ್ಬೆಂಡ್ ಏನು ಮಾತಾಡ್ಲಿಲ್ವಾ ಇದ್ರ ಬಗ್ಗೆ? ನಿಮ್ಮ ಹಸ್ಬೆಂಡ್ ಏನು ಮಾತಾಡ್ಲಿಲ್ವಾ ಸರ್ ಗ್ರೂಪ್ ಅಲ್ಲೇ ಕೇಳಿದಾರೆ ಸರ್? ನಾವ್ ಯಾಕೆ ಸರ್ ಅವ್ರಿಗೆ ಪರ್ಸನಲ್ ಆಗಿ ಮೆಸೇಜ್ ಪರ್ಸನಲ್ ಆಗಿ ಫೋನ್ ಮಾಡ್ಕೊಳಕ್ ಏನ್ ಸರ್ ನಮಗ್ ಸಂಬಂಧ ಅಲ್ಲ? ಓಕೆ ಕರೆಕ್ಟ್, ಈಗ ಅಸೋಸಿಯೇಷನ್ ಅಂತಿದ್ಯಲ್ಲ ನೀವೇ ಹೇಳಿದ್ರಿ ಅಸೋಸಿಯೇಷನ್ ಅಂತ ಇದೆ, ಅಲ್ಲಿ ಹೋಗಿ ಇದನ್ನ ಕಂಪ್ಲೇಂಟ್ ಮಾಡ್ಬೇಕು, ಅಲ್ಲಿ ಕರೆದು ವಿಚಾರಣೆ ಮಾಡ್ಬೇಕು. ಓಕೆ, ಇದು ನೇರವಾಗಿ ಬಂದು ಒಂದ್ ನಿಮಿಷ ಆಯ್ತು ಫೈನ್, ನೀವೇನ್ ಹೇಳ್ತೀರಾ ನಾನು ಎಲ್ಲ ಎಕ್ಸೆಪ್ಟ್ ಮಾಡ್ತೀನಿ. ನಾನ್ ಕೇಳ್ತಾ ಇರೋ ದಿಸ ಇದೇ ಅಸೋಸಿಯೇಷನ್ಗೆ ಮುಂಚೆನೆ ಗೊತ್ತಿತ್ತು, ಅವರು ಕ್ವಶನ್ ಮಾಡಿಲ್ಲ ಹೋಗ್ಲಿ ಬಿಡು ಅಂತ. ಅದು ನನಗ್ ಗೊತ್ತಿಲ್ಲ ಅದ್ ಯಾವ ಕಾರಣಕ್ಕೆ ಅಸೋಸಿಯೇಷನ್ ಅವಳಿಗೆ ಒಂದ್ ತಿಂಗಳಿಂದ ಇದು ಹರಿದಾಡೋವಾಗ ಯಾರು ಯಾಕೆ ಕ್ವಶನ್ ಮಾಡ್ಲಿಲ್ಲ ನನಗ್ ಗೊತ್ತಿಲ್ಲ. ಕ್ವಶನ್ ಮಾಡಿದಾಗ ಗ್ರೂಪ್ ಅಲ್ಲಿ ಸರ್ ಗ್ರೂಪ್ ಮೆಸೇಜ್ ಇದೆ, ಕ್ವಶನ್ ಮಾಡಿದಾಗ ಗ್ರೂಪ್ ಅಲ್ಲಿ ಸೀನಿಯರ್ಸ್ ಕೇಳಿದಾರೆ ಏನಮ್ಮ ಇಷ್ಟೊಂದೆಲ್ಲ ಮಾಡಿದ್ಯಾ ಯು ನೀಡ್ ಟು ಎಕ್ಸ್ಪ್ಲೇನ್ ಅಂತ ಕೇಳಿದಾಗ ಒಬ್ರಿಗೂ ಮೆಸೇಜ್ ಇಲ್ಲ ಸರ್, ಅವ್ರಿಗೂ ಒಬ್ರಿಗೂ ಮೆಸೇಜ್ ಕಳ್ಸಿಲ್ಲ, ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿಲ್ಲ, ಏನು ಇಲ್ಲ ಸರ್. ಫ್ಯಾಮಿಲಿ ಅವ್ರ ಗಂಡ ಇನ್ವಾಲ್ವ್ ಆಗಿತ್ತು, ನಾನ್ ಆಸ್ ಅ ಫ್ಯಾಮಿಲಿ ಐ ನೀಡ್ ಟು ಸ್ಟ್ಯಾಂಡ್ ಬೈ ಮೈ ಹಸ್ಬೆಂಡ್ ಅಂತ ನಾನು ಇನ್ವಾಲ್ವ್ ಆದೆ ಸರ್. ಅದನ್ನ ನೀವು ಏನಾದ್ರೂ ತಪ್ಪು ಅಂತ ಹೇಳಿದ್ರೆ ಐ ವಿಲ್ ಅಪಾಲಜೈಸ್ ಫಾರ್ ದಟ್ ವೇರ್ ಎವರ್ ಇಟ್ ಇಸ್ ನೀಡೆಡ್ ಸರ್. ಅಸೋಸಿಯೇಷನ್ ಬೇಕಾದ್ರೆ ಕೇಳ್ಕೊತೀನಿ ತಪ್ಪು ಅಂತ. ಬಟ್ ಅವ್ರು ಮಾಡಿದ್ದು ಹೆಂಗ್ ಮಾಡಿದ್ರು ಸರ್ ಹಂಗ್ ನಾನ್ ಮಾಡಿದೀನಿ ಸರ್. ಆಮೇಲೆ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಲೀಗಲ್ ಸರ್. ಅವ್ರು ಎಷ್ಟು ಬೇಕಾದ್ ಲೀಗಲ್ ಹೋಗ್ಲಿ ಸರ್, ನಾನ್ ರೆಡಿ ಸರ್, ನಾನ್ ನಿಂತ್ಕೊಳಕ್ ರೆಡಿ. ಇದು ಆ ಮೇಡಮ್ ಎಷ್ಟು ಲೀಗಲಿ ಹೋಗ್ತಾರೆ ನಾನು ಅಷ್ಟು ರೆಡಿ ಸರ್. ನಾವು ಆಲ್ರೆಡಿ ಲಾಯರ್ಗೂ ಮಾತಾಡಿದೀವಿ, ಅವ್ರು ಏನ್ ಮಾಡ್ತಾರೆ ಮಾಡ್ಲಿ ಸರ್, ನಾವು ರೆಡಿ ಇದೀವಿ ಸರ್. ಅಂಡ್ ಸರ್ ನಾನು ಕೊಡ್ತೀನಿ ನನ್ನ ಹಸ್ಬೆಂಡ್ಗೆ, ನನ್ನ ಸೈಡ್ ಇಂದ ಕ್ಲಾರಿಟಿ ನಾನು ಕೊಟ್ಟಿದ್ದೀನಿ ಸರ್. ಅಲ್ಲ ಕರೆಕ್ಟ್, ಇಷ್ಟೊಂದು ಬ್ಲಾಸ್ಟ್ ಆಗೋದಕ್ಕೆ ಏನ್ ಕಾರಣ ಆಯ್ತು? ಮಾತಾಡ್ಬೋದಾಗಿತ್ತು. ಹೌದು, ಆಯ್ತು, ಕೂತ್ಕೊಂಡು ಮಾತಾಡ್ಬೋದಾಗಿತ್ತು. ಶ್ವೇತಾ ಅವ್ರು ನೋಡಿ ನೋಡಿ ನೋಡಿ, ಯಾವುದೇ ವಿಚಾರ ಆದ್ರೂ ಕೂಡ ಕೂತ್ಕೊಂಡು ಸರ್ ಒಂದ್ ನಿಮಿಷ ಸರ್ ಆಯ್ತು ಸರ್, ಕೂತ್ಕೊಂಡು ಮಾತಾಡಕ್ಕೆ ನಾನು ಇನ್ವಾಲ್ವ್ ಆಗೇ ಇರ್ಲಿಲ್ಲ ಸರ್. ಇದು ಮೆಸೇಜ್ ಅಲ್ಲಿ ಇತ್ತು, ಅದು ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಕ್ಕೆ. ಗಂಡ ಯಾಕೆ ಸರ್ ಫೋನ್ ಮಾಡಿದ್ರು? ಅದನ್ನು ಇದೆ ಸರ್ ನಮ್ಮ ಹತ್ರ, ಪ್ರೂಫ್ ಇದೆ, ಆ ಪ್ರೂಫು ಇದೆ ಆಯ್ತಾ. ನಾವ್ ಎಲ್ಲಿ ಕೊಡ್ಬೇಕು ಅದು ಲೀಗಲಿ ಕೊಟ್ಕೋತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅವ್ರು ಓಕೆ, ಫೋನ್ ಕಟ್ ಆಗಿದೆ.